फ्रेंड्स आरेंज मीडिया के स्वागत निम्गल्ला इजिप्ट ना मम्मीगल बग्गे गोत्ते इदे पिरमिड्स ना वळगे मृतदेहगळन्नु प्रिजर्व माडि इट्टिरोदु आश्चर्य आदरू अदन्नेल्ल नोडि अभ्यास आगोगिदे 3200 ವರ್ಷಗಳ ಹಿಂದೆ ಇರೋ ಮೃತದೇಹಗಳು ಇವತ್ತಿಗೂ ಕೂಡ ಪ್ರಿಸರ್ವ್ ಆಗಿರೋದು ಸೈಂಟಿಸ್ಟ್ಗಳು ಕೂಡ ತಲೆ ಕೆಡಿಸ್ಕೊಳ್ಳೋ ತರ ಆಗಿತ್ತು ಆ ಕಾಲದಲ್ಲಿ ಇದಲ್ಲದೆ ಇವತ್ತಿನ ಚಿಲ್ಲಿ ಪೆರುವಿನ ಬಳಿ ಇರೋ ಅಟಕಾಮ ಮರುಭೂಮಿಯಲ್ಲಿ ಚಿಂಚಾರ ಅನ್ನೋ ಜನಾಂಗದವರು ಸಂರಕ್ಷಿಸಿ ಇಟ್ಟಿದ್ದ 600 ವರ್ಷಗಳ ಹಿಂದಿನದ್ದು ಅಂತ ಹೇಳಲಾದ ಮಮ್ಮಿ ಜಗತ್ತಿನ ಅತಿ ದೊಡ್ಡ ಸೈಂಟಿಸ್ಟ್ಗಳ ನಿದ್ದೆಗೆಡಿಸಿತ್ತು ಅಷ್ಟೇ ಅಲ್ಲದೆ ಉತ್ತರ ಅಮೆರಿಕಾದ ಜನಾಂಗ ಅಮೆಜಾನ್ ನಲ್ಲಿರೋ ಜಿವಾರೋ ಜನಾಂಗ ಟಿಬೆಟಿಯನ್ರು ಕೂಡ ತುಂಬಾ ಮುಖ್ಯವಾದವರ ದೇಹವನ್ನು ಸಹಸ್ರಾರು ವರ್ಷಗಳ ಕಾಲ ಪ್ರಿಸರ್ವ್ ಮಾಡಿರೋ ಎಕ್ಸಾಂಪಲ್ಸ್ ನಮಗೆ ಸಿಗುತ್ತೆ ಬಟ್ ಅದೇ ತರ ನಮ್ಮ ಸೌತ್ ಇಂಡಿಯಾದಲ್ಲಿನೂ ಇಂತ ಪ್ರಯೋಗ ಆಗಿದೆ ನಮ್ಮ ದೇಶದ ಪ್ರಖ್ಯಾತ ದೇವಾಲಯವೊಂದರಲ್ಲಿ ಮಹಾಸಂತರ ಪಾರ್ಥಿವ ಶರೀರವನ್ನು 900 ವರ್ಷಗಳಿಂದ ಪ್ರಿಸರ್ವ್ ಮಾಡಿ ಇಡಲಾಗಿದೆ ಈ ವಿಚಾರ ಕೆಲವರಿಗೆ ಅಚ್ಚರಿ ಅನ್ಸಿದ್ರೂ ಕೂಡ ಅದು ಸತ್ಯ ಹಾಗಾದ್ರೆ ಯಾವುದು ಆ ದೇವಾಲಯ ಅಲ್ಲಿ ಇರೋ ಶರೀರ ಯಾರದು ಅಲ್ಲಿ ಆ ದೇಹವನ್ನು ಪ್ರಿಸರ್ವ್ ಮಾಡೋಕೆ ಯಾವ ತಂತ್ರವನ್ನು ಬಳಸಲಾಗಿತ್ತು ಅನ್ನೋ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಸೌತ್ ಇಂಡಿಯಾದ ಒಂದು ದೊಡ್ಡ ದೇವಸ್ಥಾನ ಇವತ್ತಿಗೆ ಕೂಡ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಕಾವೇರಿ ನದಿಯಿಂದ ಸೃಷ್ಟಿಯಾಗಿರೋ ದ್ವೀಪದಲ್ಲಿರೋ ಆ ದೇವಾಲಯ ಪುರಾಣ ಇತಿಹಾಸಗಳನ್ನು ತನ್ನ ಒಡಲಲ್ಲಿ ಇಟ್ಕೊಂಡಿದೆ ಆ ದೇವಾಲಯವನ್ನು ಆ ದೇವಾಲಯದ ಅಧಿಪತಿ ರಂಗನಾಥನ ನೋಡೋದೇ ಒಂದು ಅವಿಸ್ಮರಣೀಯ ಆ ದೇವಾಲಯ ಯಾವುದು ಅನ್ನೋದು ಈಗಾಗಲೇ ಸಾಕಷ್ಟು ಜನಕ್ಕೆ ಗೊತ್ತಾಗಿರಬಹುದು ಅದೇ ಶ್ರೀರಂಗಂ ದೇವಾಲಯ ಶ್ರೀರಂಗಂ ಅಂದ ಕೂಡಲೇ ನಮಗೆ ತಕ್ಷಣಕ್ಕೆ ನೆನಪಾಗೋದು ವಿಶ್ವವಿಖ್ಯಾತ ದೇವಾಲಯ ಅಲ್ಲಿರೋ ಎತ್ತರದ ಗೋಪುರ ಹಾಗೂ ರಂಗನಾಥ ಸ್ವಾಮಿಯ ವಿಗ್ರಹ ಇದೆಲ್ಲರ ಜೊತೆಗೆ ಶ್ರೀರಂಗಂನ ಇತಿಹಾಸ ನೋಡ್ತಾ ಹೋದರೆ ಅಲ್ಲಿ ನಮಗೆ ಮಹಾಸಂತರೊಬ್ಬರ ಬಗ್ಗೆ ಮಾಹಿತಿ ಸಿಗುತ್ತೆ ಆ ಮಹಾಜ್ಞಾನಿಗಳು ಬೇರೆ ಯಾರೂ ಅಲ್ಲ ಅವರೇ ಶ್ರೀ ವೈಷ್ಣವ ಪಂಥದ ಸಂಸ್ಥಾಪಕರು ವಿಶಿಷ್ಟೈದ್ವೈತ ಪ್ರತಿಪಾದಿಸಿದ ಮಹಾಮಹರು ಶ್ರೀ ರಾಮಾನುಜರು ರಾಮಾನುಜಾಚಾರ್ಯರನ್ನು ಇಡೀ ಜಗತ್ತು ಒಬ್ಬ ಮಹಾಸಂತರನ್ನಾಗಿ ನೋಡುತ್ತೆ ಶಂಕರಾಚಾರ್ಯ ನಂತರ ಮಧ್ವಾಚಾರ್ಯರಿಗೂ ಮೊದಲು ಆಧ್ಯಾತ್ಮಿಕ ಹಾಗೂ ಭಕ್ತಿ ಲೋಕಕ್ಕೆ ಒಂದು ವಿಶಿಷ್ಟ ಕೊಡುಗೆಯನ್ನು ಕೊಟ್ಟ ರಾಮಾನುಜರು ಇವತ್ತಿಗೂ ಕೂಡ ಅಜರಾಮರ ಅವತ್ತಿಗೆ ತಮಿಳುನಾಡು ಪ್ರದೇಶವನ್ನು ಆಳ್ತಿದ್ದ ಚೋಳ ಅರಸರು ಶೈವ ಧರ್ಮದ ಅನುಯಾಯಿಗಳಾಗಿದ್ದರು ಹಾಗಾಗಿ ಶ್ರೀ ವೈಷ್ಣವ ಪಂಥದ ಪ್ರತಿಪಾಲಕರಾಗಿದ್ದ ಶ್ರೀ ರಾಮಾನುಜಾಚಾರ್ಯರು ಆ ಪ್ರದೇಶದಿಂದ ಹೊರಬಿಡಬೇಕಾಯಿತು ಹೀಗೆ ಬಂದವರು ಹೊಯ್ಸಳ ಸಾಮ್ರಾಜ್ಯಕ್ಕೆ ಸೇರಿದ್ರು ಆ ನಂತರದಲ್ಲಿ ಬಿಟ್ಟಿ ದೇವನಿಗೆ ರಾಜಗುರುಗಳಾಗಿ ನಂತರ ಅವರನ್ನು ವಿಷ್ಣುವರ್ಧನನ್ನಾಗಿ ಬದಲಾಯಿಸಿ ಕರ್ನಾಟಕದ ಮೇಲ್ಕೋಟೆ ಸೇರಿದಾಗ ಸಾಕಷ್ಟು ಕಡೆಗಳಲ್ಲಿ ದೇವಾಲಯಗಳು ಮಠ ಮಂದಿರಗಳ ನಿರ್ಮಾಣಕ್ಕೆ ಕಾರಣೀಭೂತರಾದರು ಶತವರ್ಷ 1017ರಲ್ಲಿ ಇವತ್ತಿನ ತಮಿಳುನಾಡಿನ ಶ್ರೀ ಪೆರಂಬ್ರೂರ್ನಲ್ಲಿ ಜನಿಸಿದ ರಾಮಾನುಜರು ತಮ್ಮ ಸುದೀರ್ಘ ಜೀವನವನ್ನು ಶ್ರೀ ವೈಷ್ಣವ ತತ್ವ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದರು ಅವತ್ತಿನ ಜಾತಿ ಪದ್ಧತಿ ವಿರುದ್ಧ ಧ್ವನಿ ಎತ್ತಿದ್ರು ರಾಮಾನುಜರು ದಮನಿತ ವರ್ಗಕ್ಕೆ ಗಾಯತ್ರಿ ಮಂತ್ರವನ್ನು ಬೋಧಿಸಿ ಅವರನ್ನು ಕೂಡ ಬ್ರಾಹ್ಮಣರನ್ನಾಗಿಸೋ ಪ್ರಯತ್ನ ಮಾಡಿದ್ರು ಜಾತಿ ವ್ಯವಸ್ಥೆ ವಿರುದ್ಧ ಮೊದಲನೇ ಬಾರಿ ಕ್ರಾಂತಿ ಕಹಳೆ ಊದಿದವರು ರಾಮಾನುಜರು ಇಂಥ ಮಹಾಸಂತರು ಶತವರ್ಷ 1137ರಲ್ಲಿ ದೈವಾಧೀನರಾಗ್ತಾರೆ ಅಲ್ಲಿಗೆ ರಾಮಾನುಜರು 120 ವರ್ಷಗಳ ಕಾಲ ಬದುಕಿದ್ರು ಅವರು ಮನುಷ್ಯನ ಸಂಪೂರ್ಣ ಆಯುಸ್ಸನ್ನು ಮುಗಿಸಿದ್ರು ಅಂತ ಹೇಳಲಾಗುತ್ತೆ ಇಂಥ ಮಹಾಸಂತರ ದೇಹತ್ಯಾಗದ ನಂತರ ಅವರ ಶರೀರವನ್ನು ಏನು ಮಾಡಲಾಯಿತು ಅನ್ನೋ ಪ್ರಶ್ನೆ ಸಾಕಷ್ಟು ಜನರನ್ನು ಕಾಡುತ್ತೆ ಸಾಮಾನ್ಯವಾಗಿ ಯೋಚಿಸಿದರೆ ಆ ಪಾರ್ಥಿವ ಶರೀರವನ್ನು ಪಂಚಭೂತಗಳಲ್ಲಿ ಲೀನ ಮಾಡೋ ಮೂಲಕ ಅಂತ್ಯ ಸಂಸ್ಕಾರಗಳನ್ನು ನೆರವೇರಿಸಬೇಕಾಗುತ್ತೆ ಬಟ್ ರಾಮಾನುಜರ ವಿಚಾರದಲ್ಲಿ ಆಗಿದ್ದೇ ಬೇರೆ ಫ್ರೆಂಡ್ಸ್ ನೀವೇನಾದರೂ ಶ್ರೀರಂಗಂ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಹಾಗೂ ಅಲ್ಲಿನ ಪ್ರಾಂಗಣದಲ್ಲಿರೋ ಮಂದಿರಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅಲ್ಲಿ ನಿಮಗೊಂದು ವಿಸ್ಮಯ ಕಣ್ಣಿಗೆ ಬೀಳುತ್ತೆ ಅದು ರಾಮಾನುಜಾಚಾರ್ಯರ ಪ್ರಿಸರ್ವ್ ಮಾಡಿ ಇಡಲಾಗದ ದೇಹ ಹೌದು ರಾಮಾನುಜಾಚಾರ್ಯರು ಇಹಲೋಕವನ್ನು ತ್ಯಜಿಸಿದ ನಂತರ
ಅವರ ದೇಹವನ್ನು ಸಂರಕ್ಷಿಸಿ ಇಡಲಾಗಿದೆ ಹಾಗೂ ಆ ದೇಹ ಇವತ್ತಿಗೂ ಕೂಡ ಕೆಡದ ಹಾಗೆ ಉಳಿದಿದೆ ಅನ್ನೋ ಅದ್ಭುತ ವಿಷಯ ಶ್ರೀರಂಗಂ ದೇವಾಲಯದಲ್ಲಿ ನಮಗೆ ಗೊತ್ತಾಗುತ್ತೆ ಶ್ರೀರಂಗಂನ ದೇವಾಲಯದ ಆಗ್ನೇಯ ದಿಕ್ಕಿನಲ್ಲಿರೋ ಐದನೇ ಪ್ರಕಾರದಲ್ಲಿರೋ ರಾಮಾನುಜರ ಸನ್ನಿಧಿಯಲ್ಲಿ ಅವರ ಶರೀರವನ್ನು ಇವತ್ತಿಗೂ ಕೂಡ ನಾವು ನೋಡಬಹುದು ನಿಮಗೆ ನಂಬೋದಕ್ಕೆ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಸುತ್ತೆ ಸಾಮಾನ್ಯವಾಗಿ ಯಾವುದೇ ದೇಹ ಮೂರು ದಿನ ನಂತರ ಡಿಕಂಪೋಸ್ ಆಗುತ್ತೆ ಅದಕ್ಕೆ ಸ್ವಲ್ಪ ಕೆಮಿಕಲ್ಗಳನ್ನು ಬೆರೆಸಿ ಇಟ್ಟರೆ ಇಲ್ಲ ಅಂದರೆ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟರೆ ಕೆಲವು ತಿಂಗಳುಗಳ ಕಾಲ ಪ್ರಿಸರ್ವ್ ಮಾಡಲು ಸಾಧ್ಯ ಆಗುತ್ತೆ ಇವತ್ತಿಗೆ ಆ ಟೆಕ್ನಾಲಜಿ ಏನೋ ಇದೆ ನಿಜ ಆದರೆ 900 ವರ್ಷಗಳ ಹಿಂದೆ ಅದೆಂಥ ಟೆಕ್ನಾಲಜಿಯನ್ನು ಬಳಕೆ ಮಾಡಲಾಯಿತು ಮಮ್ಮಿಗಳಲ್ಲಾದರೆ ಆ ದೇಹವನ್ನು ಹೊರಗೆ ತೆಗೆಯೋದೇ ಇಲ್ಲ ಹೊರಗಿನ ವಾತಾವರಣದ ಉಷ್ಣತೆಗಿಂತ ಒಳಗಿನ ವಾತಾವರಣದ ಉಷ್ಣತೆ ಬೇರೆ ಆಗಿರುತ್ತೆ ಅಲ್ಲಿ ಕೂಡ ಶರೀರಗಳಿಗೆ ಬಟ್ಟೆ ಸುತ್ತಿ ದೇಹಗಳನ್ನು ಕೆಡದ ಹಾಗೆ ಸಂರಕ್ಷಕಗಳನ್ನು ಬಳಸಿ ಪಾರ್ಥಿವ ಶರೀರವನ್ನು ಮುಚ್ಚಿಡಲಾಗುತ್ತೆ ಆದರೆ ಶ್ರೀರಂಗಂನಲ್ಲೇನೂ ಹಾಗೇನು ಮಾಡಲಿಲ್ಲ ರಾಮಾನುಜರ ದೇಹವನ್ನು ಎಲ್ರಿಗೂ ಕಾಣೋ ಹಾಗೆ ಕೂತಿರೋ ಬಂಗಿನಲ್ಲಿ ಪ್ರಿಸರ್ವ್ ಮಾಡಿ ಇಡಲಾಗಿದೆ ಇದು ಅಚ್ಚರಿಗೆ ಕಾರಣ ಆಗಿರೋ ಅಂಶನೇ ಹೌದು ಈ ರೀತಿ 900 ವರ್ಷಗಳಿಂದ ಪ್ರಿಸರ್ವ್ ಮಾಡಿರೋ ಆ ದೇಹಕ್ಕೆ ಯಾವುದೇ ರೀತಿಯ ಕೆಮಿಕಲ್ಗಳನ್ನು ಬಳಕೆ ಮಾಡಿಲ್ಲ ಬದಲಾಗಿ ಶ್ರೀಗಂಧ ಮತ್ತು ಕೇಸರಿಯನ್ನು ಬಳಸಿ ಆ ದೇಹವನ್ನು ರಕ್ಷಿಸಿ ಇಡಲಾಗುತ್ತೆ ಇವತ್ತಿಗೂ ವರ್ಷಕ್ಕೆ 2 ಬಾರಿ ಶುದ್ಧ ಕರ್ಪೂರ ಶ್ರೀಗಂಧ ಮತ್ತು ಕೇಸರಿಯ ಮಿಶ್ರಣವನ್ನು ಆ ಶರೀರಕ್ಕೆ ಲೇಪನ ಮಾಡಲಾಗುತ್ತೆ ಆ ಲೇಪನವನ್ನು ಕೇಸರಿ ಬಣ್ಣ ಪಡೆಯುತ್ತೆ ಅಷ್ಟೇ ಆ ನಂತರ ಇನ್ನೂ ಯಾವುದೇ ಕೆಮಿಕಲ್ನು ಇಲ್ಲಿ ಬಳಕೆ ಆಗೋದಿಲ್ಲ ಇದು ಇಷ್ಟೇ ಮಾಡಿಕೊಂಡು ಶರೀರವನ್ನು 900 ವರ್ಷದಿಂದ ಕಾಪಾಡ್ಕೊಂಡು ಬಂದಿರೋದಿದೆಯಲ್ಲ ಅದು ನಿಜಕ್ಕೂ ಅದ್ಭುತನೇ ಸರಿ ಫ್ರೆಂಡ್ಸ್ ಸಾಮಾನ್ಯವಾಗಿ ದೇವಾಲಯದಲ್ಲಿ ಈ ವಿಗ್ರಹ ಕಣ್ಣಿಗೆ ಬೀಳೋದಿಲ್ಲ ಏಕೆಂದರೆ ಇಂಥದ್ದು ಒಂದು ಅದ್ಭುತ ಇದೆ ಅಂತಲೇ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ನಾವು ಕೂಡ ದೇವಾಲಯಗಳಿಗೆ ಭಯ ಹಾಗೂ ಭಕ್ತಿಯನ್ನು ತುಂಬಿಕೊಂಡು ಹೋಗ್ತೀವಿ ಯಾವುದೇ ದೇವಾಲಯಕ್ಕೆ ಹೋದರೂ ಗರ್ಭಗುಡಿ ಮುಂದೆ ನಿಂತು ನಮ್ಮದೊಂದು ಲಿಸ್ಟ್ ಕೊಟ್ಟು ಪ್ರೇಯರ್ ಮಾಡಿ ಕೈ ಮುಗಿದು ಮಂಗಳಾರತಿ ತೀರ್ಥ ತಗೊಂಡು ಬಂದುಬಿಡ್ತೀವಿ ಆದರೆ ನಿಮಗೆ ಗೊತ್ತಿರಲಿ ಪುರಾತನ ದೇವಾಲಯಗಳಿವೆಲ್ಲ ಅವು ಬರೀ ಭಕ್ತಿಯ ಕೇಂದ್ರಗಳಲ್ಲ ನಮ್ಮ ಬೇಡಿಕೆ ಈಡೇರಿಸೋ ಅಂಗಡಿಗಳು ಅಲ್ಲ ಅವು ನಮ್ಮ ಇಂಡಿಯನ್ ಸೈನ್ಸ್ ಸೆಂಟರ್ಗಳು ಲೈಬ್ರರಿಗಳು ಅದರಲ್ಲಿ ಇರೋ ಒಂದೊಂದು ಕಲ್ಲು ಕೂಡ ಹಿಸ್ಟ್ರಿ ಹೇಳುತ್ತೆ ಪ್ರತಿ ದೇವಾಲಯದ ನಿರ್ಮಾಣವು ಅತ್ಯಂತ ವಿಭಿನ್ನ ಆಗಿರುತ್ತೆ ಹಾಗೇನೆ ದೇವಾಲಯದಲ್ಲಿ ಅಂದಿನ ಕಾಲದಲ್ಲಿ ವಿಶೇಷವನ್ನು ಮತ್ತು ವಿಜ್ಞಾನವನ್ನು ಮುಂದಿನ ಜನರೇಷನ್ಗೆ ಪ್ರಿಸರ್ವ್ ಮಾಡಿ ಇರುತ್ತೆ ಆದರೆ ನಾವು ಅದನ್ನು ಗಮನಿಸೋದಕ್ಕೆ ಹೋಗೋದಿಲ್ಲ ಅರ್ಥ ಮಾಡ್ಕೊಳೋದಕ್ಕೂ ಹೋಗೋದಿಲ್ಲ ಅಷ್ಟೇ ಭಯ ಭಕ್ತಿ ಬೇಡಿಕೆಯನ್ನು ತುಂಬಿಕೊಂಡ ನಮ್ಮ ಮನಸ್ಸಿಗೆ ಅವು ಕಾಣಿಸೋದೂ ಇಲ್ಲ ಹೀಗಾಗಿನೇ ಶ್ರೀರಂಗಂ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿರೋ ವಿಸ್ಮಯಗಳ ಬಗ್ಗೆ ಗಮನ ಹರಿಸೋದಕ್ಕೆ ನಮಗೆ ಸಾಧ್ಯವಾಗ್ತಿಲ್ಲ ಫ್ರೆಂಡ್ಸ್ ರಾಮಾನುಜರು ಆಚಾರ್ಯತ್ರಯರಲ್ಲೂ ಒಬ್ಬರು ಅವರು ತಮ್ಮ ಜೀವನದ 120 ವರ್ಷದಲ್ಲಿ 80 ವರ್ಷಗಳ ಕಾಲ ಶ್ರೀರಂಗಂನಲ್ಲೇ ಕಳೆದರು ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ಮೂಲಕ ದೇಶದ ಆರ್ಥಿಕತೆಗೆ ಹೊಸ ಭಾಷ್ಯ ಬರೆದವರು ರಾಮಾನುಜಾಚಾರ್ಯರು ಇವತ್ತಿನ ಕಾರ್ಪೊರೇಟ್ ಕಂಪನಿಗಳನ್ನು ನಡೆಸೋದಕ್ಕೆ ಬೇಕಾದ ಆರ್ಥಿಕ ಜ್ಞಾನವನ್ನು ಅವತ್ತಿಗೆ ಅವರು ದೇವಾಲಯದ ಆಡಳಿತ ಮೂಲಕ ತೋರಿಸಿಕೊಟ್ರು ದೀನ ದಲಿತರಿಗೆ ದೇವಾಲಯದಲ್ಲಿ ಪ್ರವೇಶ ಇಲ್ಲ ಅನ್ನೋ ಕಾಲದಲ್ಲಿನೇ ದೇವರನ್ನು ದೇವಾಲಯದಿಂದ ಹೊರಗೆ ತಂದವರು ರಾಮಾನುಜರು ಪ್ರತಿ ಊರಲ್ಲಿ ನಾವು ಹನುಮನ ದೇವಾಲಯಗಳನ್ನು ಬಯಲಾಂಜನೇಯ ಗುಡಿಗಳನ್ನು ಕಾಣ್ತೀವಲ್ಲ ಆ ಪರಿಕಲ್ಪನೆ ರಾಮಾನುಜರದ್ದು ತಿರುಪತಿಯಲ್ಲಿರೋ ಉಂಡಿಯ ಬಗ್ಗೆ ನಾವೆಲ್ಲ ಕೇಳಿದ್ದೀವಿ ಸರ್ಕಾರಕ್ಕೆ ಕೂಡ ಸಾಲ ಕೊಡೋಷ್ಟು ಮಟ್ಟಿಗೆ ಉಂಡಿ ತುಂಬುತ್ತಾ ಹೋಗುತ್ತೆ ಆ ಉಂಡಿಯನ್ನು ಇರಿಸಿದ್ದು ಕೂಡ ರಾಮಾನುಜರೇ ಅನ್ನೋದು ವಿಶೇಷ ಇವತ್ತು ಸೌತ್ ಇಂಡಿಯಾದಲ್ಲಿರೋ ಸಾಕಷ್ಟು ದೇವಾಲಯಗಳ ಜೊತೆಗೆ ರಾಮಾನುಜರ ನಂಟಿದೆ ಅದರಲ್ಲೂ ಶ್ರೀರಂಗಂ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ರಾಮಾನುಜರ ಪಾಲು ಬಹು ದೊಡ್ಡದು ಅಂದರೆ ತಪ್ಪಾಗಲಾರದು ಈ ಶ್ರೀರಂಗಂ ದೇವಾಲಯ 817 ಅಂಬಿ ಅನ್ನೋ ಹೆಣ್ಮಗಳಿಂದ ನಿರ್ಮಾಣ ಆಗಿತ್ತು ಗೆಳೆಯರೆ ಈ ಶ್ರೀರಂಗಂ ದೇವಾಲಯದ ಬಗ್ಗೆ ಶತಪೂರ್ವದ ತಮಿಳು ಸಂಗಮ ಸಾಹಿತ್ಯದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಇದನ್ನು ಚೋಲಾ ಡೈನಸ್ಟಿಯವರು ನಿರ್ಮಾಣ ಮಾಡಿದ್ದು ಅಂತ ಹೇಳಲಾಗುತ್ತೆ
ಆ ನಂತರ ಒಂದನೇ ಶತಮಾನದ ಸಂದರ್ಭದಲ್ಲಿ ಪ್ರವಾಹಕ್ಕೆ ತುತ್ತಾದ ಈ ದೇವಾಲಯ ನಾಶ ಆಗುತ್ತೆ. ಅದಾದ್ಮೇಲೆ ಶತವರ್ಷ 817ರಲ್ಲಿ ಅಂಬಿ ಅನ್ನೋ ರಾಜ ನರ್ತಕಿಯಿಂದ ದೇವಾಲಯ ಮರು ನಿರ್ಮಾಣ ಮಾಡಿಸಲಾಗುತ್ತೆ ಅಂತ ಉಲ್ಲೇಖದಲ್ಲಿದೆ. ನಂತರ ದಿನಗಳಲ್ಲಿ ದೇವಾಲಯ ಅಭಿವೃದ್ಧಿಯನ್ನು ಕಾಣುತ್ತೆ. 11ನೇ ಶತಮಾನದಲ್ಲಿ ರಾಮಾನುಜರು ಇಲ್ಲಿಗೆ ಬಂದ ನಂತರ ದೇವಾಲಯದ ಸ್ವರೂಪ ಸಂಪೂರ್ಣವಾಗಿ ಬದಲಾಗುತ್ತೆ. ನಾವು ಇವತ್ತು ಇಲ್ಲಿ ಏನು ನೋಡ್ತಾ ಇದ್ದೀವಿ, ಶ್ರೀರಂಗಂ ದೇವಾಲಯ ಇಲ್ಲಿ ಸುಮಾರು 6 ಕಿಲೋಮೀಟರ್ ಅಧಿಕ ದೂರದವರೆಗೂ ಗೋಡೆಗಳನ್ನು ನಾವು ಕಾಣಬಹುದು. 17 ಗೋಪುರಗಳು, 50 ಮಂಟಪಗಳು, 9 ಕಲ್ಯಾಣಗಳನ್ನು ನಾವು ಇಲ್ಲಿ ಕಾಣ್ತೀವಿ. ಈ ದೇವಾಲಯದಲ್ಲಿ 7 ಪ್ರಾಕಾರಗಳಿದ್ದು 1000 ಕಂಬಗಳ ಮಂಟಪ ನೋಡುಗರ ಕಣ್ಮನಗಳನ್ನು ಸೆಳೆಯುತ್ತೆ. ಇಲ್ಲಿ ಇರೋ ರಾಜಗೋಪುರ ಏಷ್ಯಾದಲ್ಲಿ ಅತಿ ದೊಡ್ಡ ರಾಜಗೋಪುರ ಅಂತ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಫ್ರೆಂಡ್ಸ್, ನಿಜಕ್ಕೂ ಹೇಳ್ತೀನಿ, ಈ ದೇವಾಲಯ ಒಂದು ಮಾನವ ನಿರ್ಮಿತ ದೇವಾಲಯದಲ್ಲಿ ಅದ್ಭುತನೇ ಅಂತಲೇ ಹೇಳ್ಬೋದು. ಇಂಥ ಅದ್ಭುತಗಳಲ್ಲೊಂದು ಮಹಾ ಅದ್ಭುತ ನೋಡುವ ಆಸೆ ನಿಮಗೂ ಇದ್ದರೆ ಶ್ರೀರಂಗಂಗೆ ಭೇಟಿ ಕೊಡಿ. ಅಲ್ಲಿನ ದೇವಾಲಯ ನೋಡುವುದರ ಜೊತೆಗೆ ಅಲ್ಲಿನ 900 ವರ್ಷಗಳಿಂದ ಪ್ರಿಸರ್ವ್ ಮಾಡಿರೋ ರಾಮಾನುಜಾಚಾರ್ಯರ ಶರೀರವನ್ನು ಒಮ್ಮೆ ನೋಡಿಕೊಂಡು ಬನ್ನಿ. ಫ್ರೆಂಡ್ಸ್, ಗೋವಾದ ಚರ್ಚ್ ಒಂದರಲ್ಲಿ ಇಟ್ಟಿರೋ ಪಾದ್ರಿಕ್ ಝೇವಿಯರ್ ಅವರ 400 ವರ್ಷದ ಹಿಂದಿನ ಶರೀರದ ಬಗ್ಗೆ ಮಾತಾಡೋ ನಾವು, ಅದನ್ನೇ ಒಂದು ವಿಸ್ಮಯದಂತ ಕಾಣೋ ನಾವು, ಅದಕ್ಕಿಂತಲೂ 500 ವರ್ಷದ ಹಳೆಯದಾದ ರಾಮಾನುಜರ ದೇಹದ ಬಗ್ಗೆ ಮಾತು ಕೂಡ ಆಡೋದಿಲ್ಲ. ನಮ್ಮ ಹಿರಿಯರ ವಿಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ, ಅದರ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೊಂಡೇ ಇದ್ದರೆ ನಮ್ಮ ಮುಂದಿನ ಜನ್ರೇಷನ್ ಕೂಡ ಬೇರೆಯವರನ್ನು ಹೊಗಳುತ್ತಾ ಅನ್ಯರ ಸಾಧನೆಯನ್ನೇ ಪ್ರಶಂಸೆಯಲ್ಲೇ ಮುಳುಗುತ್ತಾ ಬದುಕನ್ನು ಕಳಿಬೇಕಾಗುತ್ತೆ. ನಮಗೆ ಏನಾದರೂ ಸಾಧಿಸಕ್ಕೆ ಇಲ್ಲ ಇನ್ವೆಂಟ್ ಮಾಡೋದಕ್ಕೆ ಒಂದು ಸ್ಫೂರ್ತಿ ಕೂಡ ಇಲ್ಲದಂತಾಗುತ್ತೆ. ಇದು ರಾಮಾನುಜಾಚಾರ್ಯರ 900 ವರ್ಷದ ಹಿಂದಿನ ಪಾರ್ಥಿವ ಶರೀರವನ್ನು ಪ್ರಿಸರ್ವ್ ಮಾಡಿಟ್ಟಿರೋ ವಿಷಯ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ನಲ್ಲಿ ಮೀಟ್ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.